ಎರಡನೇ ಪಟ್ಟಿ ಘೋಷಣೆ ಜೊತೆಗೆ ಹಾಸನದಲ್ಲಿ ಏನಾಗಬಹುದು ಅನ್ನೋದು ಒಂದು ಕುತೂಹಲ ಇರುತ್ತದೆ. ನೋಡ್ತಾ ಇದ್ದೀನಿ ಬ್ರದರ್, ನಮ್ಮ ಮಾಧ್ಯಮದ ಮಿತ್ರರು ನಮ್ಮ ಕುಟುಂಬದ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ನಮ್ಮ ಕುಟುಂಬದ ಬಗ್ಗೆ, ಹಾಸನದ ಅಭ್ಯರ್ಥಿ ವಿಷಯದಲ್ಲಿ ತಾವು ತೋರಿಸ್ತಾ ಇರತಕ್ಕಂಥ ಆಸಕ್ತಿ ಇವೆಲ್ಲ ನಾನು ನೋಡ್ತಾ ಇದ್ದೀನಿ. ಧನ್ಯವಾದ. ನಾಳೆ ಬೆಳಗ್ಗೆ ಹುಬ್ಬಳ್ಳಿಗೆ ನಾನೇ ಹೋಗ್ತಾ ಇದ್ದೀನಿ. ದೇಶಪಾಂಡೆ ಜನ ಎಷ್ಟು ಜನ ನನ್ನ ಜೊತೆಗೆ ಸೇರ್ತಾರೆ ನಾಳೆ ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಯಾವುದಿಲ್ಲ ಕೇರ್ ಯಾವುದು ಬ್ರದರ್, ಇನ್ನೂ ಯಾವುದೇ ರೀತಿಯ ಚರ್ಚೆಗಳು ಆಗಿಲ್ಲ ಇಲ್ಲಿವರೆಗೆ. ಮಾಧ್ಯಮಗಳಲ್ಲಿ ನನ್ನ ರಿಯಾಕ್ಷನ್ ಇರ್ಬೋದು, ನಮ್ಮ ಕುಟುಂಬದ ಮಕ್ಕಳ ರಿಯಾಕ್ಷನ್ ಇರ್ಬೋದು. ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅಷ್ಟೇ ಇನ್ನೂ ಇಲ್ಲಿವರೆಗೆ ಆಗಿರೋದು. ಅದ್ರ ಮುಂದೆ ಇನ್ನೂ ಹೆಜ್ಜೆ ಇಟ್ಟಿಲ್ಲ, ಹೆಜ್ಜೆ ಇಡ್ಲಿಕ್ಕೆ ಸಮಯ ನನಗಿರಲಿಲ್ಲ. ಸದ್ಯದಲ್ಲಿ ಇನ್ನೊಂದು 2-3 ದಿವಸದಲ್ಲಿ ಕೂತು ಕುಟುಂಬದಲ್ಲಿ ಚರ್ಚೆ ಮಾಡ್ತೀವಿ. ಆದರೆ ಒಂದು ಪದೇ ಪದೇ ಸನ್ಮಾನ್ಯ ದೇವೇಗೌಡರ ಹೆಸರನ್ನು ತರಬೇಡಿ. ಕಾರಣ ಅವರು ಇವತ್ತು ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿಲ್ಲ. ನಾನು ಅವ್ರ ಮನಸ್ಸಿಗೆ ಆಘಾತ ಆಗಬಾರ್ದು ಅನ್ನೋದು ನನ್ನ ಮೊದಲನೇ ಒಂದು ಆದ್ಯತೆ ಇಟ್ಟುಕೊಂಡಿದ್ದೇನೆ. ಏಕೆಂದರೆ ನನಗೆ ಅವರ ಆರೋಗ್ಯ, ಅವರ ಮುಂದಿನ ಆಯುಷ್ನಲ್ಲಿ ಎಲ್ಲೂ ವ್ಯತ್ಯಾಸ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಅದಕ್ಕೋಸ್ಕರ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ದಯವಿಟ್ಟು ಈ ಟಿಕೆಟ್ ಹಂಚಿಕೆಯ ವಿಷಯದಲ್ಲಿ ಅವರ ಹೆಸರನ್ನ, ನಮ್ಮ ಕುಟುಂಬದ ತೀರ್ಮಾನಗಳೇ ಇರ್ಬೋದು ಯಾವುದೇ ಇರ್ಬೋದು, ಅವರ ಹೆಸರನ್ನ ಪದೇ ಪದೇ ಮಾಧ್ಯಮದಲ್ಲಿ ತರದ ಬೇಡ. ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.